हेलो। हेलो हाँ सर, प्रताप सर। हेलो, ऐन ಮಾಡ್ಬೇಕು ಕೇಳಿ? ರೈಚೂರಿನ ಸರ್, ಏನ್ ಕೆಲಸ ನಿಮಗೆ? ನಾವು ಇನ್ನ ಸರಿ ಮಾಡ್ತೀವಿ ಮತ್ತೆ ಏನೋ ಕೆಲಸ ನನ್ನ ಹತ್ರ ಯಾಕೋ ಫೋನ್ ಮಾಡ್ತೀಯಾ? ಇಲ್ಲ ಸರ್, ನಂದ ಕೇಳಬೇಕ? ಏನು ಕೇಳಂಗಿಲ್ಲ, ನಿನ್ನ ಬಗ್ಗೆ ನಿನಗೆ ಹೆಚ್ಚು ಗೊತ್ತಿರಬೇಕು. ಈ ಜಗತ್ತಲ್ಲಿ ಆಧ್ಯಾತ್ಮ ಹೇಳುತ್ತೆ ಯಾರ ಬಗ್ಗೆ ಅವರಿಗೆ ಹೆಚ್ಚು ಗೊತ್ತಿರುತ್ತೆ ಅಂತ. ಇನ್ನೊಬ್ಬರ ಹತ್ರ ಕೇಳದೇನು ಅಸಹ್ಯವಾಗಿ? ಹೌದು ಸರ್. ಇಡು ಫೋನ್. ಇಲ್ಲ ಸರ್. ಹಲೋ, ಏಯ್ ಇಡೋ, ನಿನ್ನ ಬಗ್ಗೆ ನಿನಗೆ ಹೆಚ್ಚು ಗೊತ್ತಿರಬೇಕು. ಇನ್ನೊಬ್ಬರ ಹತ್ರ ಕೇಳ್ತೀಯ? ಇರು ಬಿಡಿ ಸರ್, ಆದ್ರೆ ನಮ್ ತಂದೆ ನಮ್ ತಂದೆ ಸರ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ನಮ್ ತಂದೆ ಬಗ್ಗೆ ಕೇಳ್ಬೇಕಾಯ್ತು ಸರ್. ಏನು? ಇಲ್ಲ ಸರ್, ನಮ್ ಒನ್ ಇಯರ್ ಆಯ್ತು ಸರ್. ನಮ್ ತಂದೆ ಮನೆ ಬಿಟ್ಟು ಹೋಗಿದ್ದಾರೆ ಸರ್, ಅದಕ್ಕೆ ಕೇಳ್ಬೇಕಾಯ್ತು. ಹೌದು, ಯಾಕೆ ಬಿಟ್ಟೋದ್ರು ಹೇಳು. ನಿಮ್ ಕಾಟಕ್ಕೆ ಏನೋ ಒಂದ್ ಸಣ್ಣ ಕಾರಣದಿಂದ ಬಿಟ್ಟು ಹೋಗ್ಬಿಟ್ರಿ ಸರ್. ಅದೇ ನಿಮ್ ಕಾಟ? ಹಂಗೇನಿಲ್ಲ ಸರ್, ಏನು ಒಂದ್ ಏನ್ ಕಾಟ ಏನ್ ಇದ್ದಿಲ್ಲ ಸರ್. ಏ ಸುಮ್ನೆ, ಸಣ್ಣ ಕಾರಣನಂತೆ? ಸಣ್ಣ ಕಾರಣಕ್ಕೆ ಯಾರೋ ಬಿಟ್ಟೋಗ್ತಾರೆ? ಯಾವ್ದು ಸಣ್ಣ ಕಾರಣ ಹೇಳಿ. ಹಲೋ ಹೇಳ. ಬಹಳ ಇದ್ರ ಸರ್, ಅವರು ಬಹಳ ಸೂಕ್ಷ್ಮ ಇದ್ರ ಸರ್. ಬಹಳ ತೀಕ್ಷ್ಣ ಇದ್ರ ಸರ್ ಅವ್ರು. ಬಹಳ ಒಂಥರ ತೀಕ್ಷ್ಣ ಅಲ್ವೋ ಸೂಕ್ಷ್ಮ? ಹಲೋ, ಸೂಕ್ಷ್ಮ ಇದ್ರು. ಬೇಗ ಹೇಳೋ ನನಗೆ, ಊಟ ಮಾಡಬಾರ್ದಿನ? ಬೇಗ ಹೇಳ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಅದೇ ಸರ್, ಆ ಸರ್ ಹೆಂಗ ಆದ್ರ ಅಂತ ಗೊತ್ತಾಗ್ತೇವೆ ಸರ್, ಅವ್ರು ಎಲ್ಲಿದಾರೆ ನೋಡು. ಫೋನ್ ಇಡ್ತೀನಿ. ನೀವು ಎಷ್ಟು ಕಾಡಿದ್ರು ಆ ಮನುಷ್ಯನ್ನ, ಏನಕ್ ಬಿಟ್ಟೋದ್ರೆ ಹೇಳೋ ಸಣ್ಣ ಕಾರಣ. ನೋಡೋ, ಈ ಆಡಿಯೋ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಹಲೋ, ಈ ಆಡಿಯೋ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಇಲ್ಲ ಸರ್. ಓಕೆ ಸರ್, ಆದ್ರೆ ಕಾರಣ ಏನಂತ ಗೊತ್ತಾಗ್ಬೇಕು ಸರ್, ಅದೇ ಗೊತ್ತಾಗ್ತಿಲ್ಲ. ಕಾರಣ ಹೇಳೋ ನೀನು, ಸಣ್ಣ ಕಾರಣ. ಸಣ್ಣ ಕಾರಣ ಸರ್, ರೊಕ್ಕ ಕೇಳಿದ್ರು ಸರ್ ನಾವು ಕೊಡಿಲ್ರಿ. ಅದಕ್ಕೋಸ್ಕರ ಸರ್ ಇದ ಈ ತರ ಆಯ್ತು. ಯಾರು ರೊಕ್ಕ, ಏನ್ ಕೆಲಸ ಮಾಡ್ತಿದ್ದ ನಿಮ್ಮಪ್ಪ? ನಮ್ದು ಏನಿಲ್ಲ ಸರ್, ಒಂದ್ ಸಣ್ಣ ಕೇಳಂಗಿತ್ರಿ. ಯಾರು ಇಟ್ಟಿದ್ದು ಅಂಗಡಿ? ಅದು ನಮ್ ತಾತನಿಂದ ಇತ್ತು ಸರ್, ತಾತನಿಂದ ನಾವ್ ಹಂಗ ಬೆಳೆಸಿದ್ದೀನಿ. ನಿಮ್ ಅಕ್ಕ ನೀ ಎಷ್ಟು ರೊಕ್ಕ ಕೇಳಿದವ್ರು? ಇಪ್ಪತ್ತು ಸಾವಿರ ಸರ್, ಇಪ್ಪತ್ತು ಇಪ್ಪತ್ತೈದು ಸಾವಿರ ಸರ್ ಅಷ್ಟು. ಯಾನಕ್ಕಂತೆ? ಏನಕ್ಕಂತೆ ಗೊತ್ತಾಗ್ಲಿಲ್ಲ, ಏನ್ ಹೇಳಿಲ್ರಿ. ನಮ್ ಬ್ರದರ್ ಅವರು ಅದಕ್ಕೆ ಏನು ಅಂತ ಕೇಳಿದ್ರು ಸರ್. ಅದಕ್ಕೋಸ್ಕರ ಬಹಳ ಇದಾಯ್ತು ಸರ್, ಕೊಡಲ್ಲ ಏನು ಅಂತ ಸ್ವಲ್ಪ ಜೋರ್ ಮಾಡಿದ್ರು ಸರ್. ಅದಕ್ಕೋಸ್ಕರ ಈ ತರ ಆಯ್ತು ಸರ್. ಆಯ್ತು, ಒಳ್ಳೇದಾಯ್ತು ಬಿಡು. ಏನು ಇವಾಗ ರೊಕ್ಕ ಖರ್ಚೆ ಇಲ್ಲ ನಿಮ್ಮ ಸ್ವಲ್ಪ ಗೊತ್ತಾಗ್ಬೇಕಾಯ್ತು ಅಷ್ಟೇ ಸರ್. ಇರ್ಲಿ ಬಿಡ, ರೊಕ್ಕ ಇನ್ಮೇಲೆ ಖರ್ಚೆ ಇಲ್ವಲ್ಲ, ನಿಮ್ಮ ಅಪ್ಪ ಹೋಗಿದ್ರೆ ಇನ್ನು ಖರ್ಚೆ ಇಲ್ವಲ್ಲ ಮನೇಲಿ. ನಮ್ಮಂತ ಅಜ್ಞಾನಿಗಳು ಯಾವ ಪ್ರಪಂಚ ಎಲ್ಲಿಲ್ಲ ಅಂತ ತಿಳಿಸ್ಬಿಡ್ತು ಸರ್. ಅದಕ್ಕೆ ಅವ್ರ ರೊಕ್ಕ ಅವ್ರು ಕೊಡೋದಕ್ಕೆ ನಿಮ್ಮ ಹತ್ರ ಕೇಳಿದ್ದೆ ಆ ಮನುಷ್ಯನ ಮೊದಲನೇ ತಪ್ಪು, ನೀವು ಕೊಡದೇ ಇದ್ದಿದ್ದು ಎರಡನೇ ತಪ್ಪು. ಅದೇ ಸರ್, ತಪ್ಪು ಆಗ್ಲಬಾರ್ದು ಅಂತ ಹೇಳಿ ಸರ್, ಅದು ದೊಡ್ಡ ಅಜ್ಞಾನ ಇದಾಗ್ಬಿಟ್ಟಿ ಸರ್. ಅದಕ್ಕೆ ಇವಾಗ ವಿಡಿಯೋಸ್ ನೋಡ್ತಾ ಇದ್ರೆ ನಾವ್ ಒಂಥರ ಒಳ್ಳೆ ಜ್ಞಾನ ಬೈತದ ಅನುಭವ ಸರ್ ಅಷ್ಟೇ ಸರ್. ದೇವ್ರು ಅವ್ರ ಹೂವ ಅವ್ರಿಗ ಹಾಕೋಕೆ ಅದಕ್ಕೆ ವಾದ ವಿವಾದಗಳು. ಜನ ದೇವರ ಹೂವ ದೇವ್ರಿಗ ಹಾಕೋಕೆ ಜನ ಅವನಿಗೇನ್ ಹಾಕೋದು? ಏನಿದು ಮೂಢನಂಬಿಕೆ ಅಂತಾರೆ. ದೇವರ ವಸ್ತುವನ್ನ ದೇವರಿಗೆ ಹಾಕೋದು, ಭೂಮಿಯ ವಸ್ತುವನ್ನ ಭೂಮಿಗೆ ಹಾಕೋದು, ಅದು ಜನ ಇಷ್ಟಪಡೋದು. ತಂದೆಯ ವಸ್ತುವನ್ನ, ತಂದೆ ಇಲ್ದಿದ್ರೆ ಹುಟ್ಕಾನೆ ಇರ್ಲಿಲ್ಲ ನೀವು ಅಲ್ವಾ? ಹೋಲಿ ಕುಡಿತ ಅಂದ್ರೆ ಆತ ಕೆಟ್ಟ ಅಭ್ಯಾಸ ಇರ್ಲಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೂ ಕತ್ತೆಗಳ. ಏನು ಪ್ರಾಣ ತಿಂದು ಬಿಡ್ತಾ ಇದಾರಪ್ಪ ಜನ, ಏನ್ ಕಾಡ್ತಾರಪ್ಪ ನೀವು? ಏನ್ ಇಪ್ಪತ್ ಸಾವಿರ ಕೊಟ್ಬಿಟ್ಟಿದ್ರೆ ನಿಮ್ಮ ಅಪ್ಪನ ಗಂಟು ಹೋಗ್ತಾ ಇತ್ತು. ಇಲ್ಲ ಸರ್, ಅದು ಏನೋ ಒಂದ್ ಸಣ್ಣ ಕಾರಣದಿಂದ ಈ ತರ ಆಗ್ಬಿಟ್ಟಿದೆ ಸರ್. ಬಿದ್ದಿದ್ರಿ, ಏನು ಮಾತಾಡ್ಲೇಬಾರ್ದಂದ್ರೆ ಪ್ರಾಣ ತಿಂತಾರೆ. ಹಲೋ, ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮಲ್ಗಶಿರ ಆರಿದ್ರ ಪುನರ್ಸ್ ಪುಷ್ಮೆ ಅಶ್ಲೇಷ ಮಕ ಪುಬ್ಬಾರ. ಏನ ಆಕ್ಚುಲಿ ಆತ ಸುಲೋಚನ ನಕ್ಷತ್ರದಲ್ಲಿ ಮನೆ ಬಿಟ್ಟು ಹೋಗುವಾಗ್ಲೇ ಜೀವನೇ ಬೇಡ ಅನ್ಕೊಂಡ್ಬಿಟ್ಟಿದಾರ ಮನುಷ್ಯ, ಈ ಬದುಕೇ ಬೇಡ ಅನ್ಕೊಂಡ್ಬಿಟ್ಟಿದಾರ ಮನುಷ್ಯ.
ಒಂದು ಹಿಮಾಲಯದ ಕಡೆ ಹೋಗೋಣ, ಸಿಕ್ಕದ್ದು ತಿನ್ನೋಣ, ಇಲ್ಲ ಅಂದ್ರೆ ಬದುಕದೆ ಬೇಡ ಅಂತ ಉತ್ತರ ದಿಕ್ಕಿಗೆ ಹೋಗಿದ್ದ ನಮ್ಮ ಮನುಷ್ಯ. ಹೋಗ್ಲಿ ಇವ್ರಿಗೆ ಆಟ ಆಡ್ಸೋಣ ಅಂತ ಹೋಗ್ಲಿಲ್ಲ ಮನುಷ್ಯ, ಆಟ ಆಡ್ಸೋಣ ಅಂತ ಹೋಗಿದ್ರೆ ವಾಪಸ್ ಬಂದ್ಬಿಡ್ತಿದ್ದ. ಇನ್ನೊಬ್ಬರು ಬಲವಂತವಾಗಿ ಕರ್ಕೊಂಡೋಗಿಲ್ಲ. ಆಟ ಆಡ್ಸೋಣ ಅಂತ ಹೋದ್ರೆ ಅಂಧಲೋಚನ ನಕ್ಷತ್ರ ಅಂತಾರೆ, ಅವ್ರು ವಾಪಸ್ ಬಂದ್ಬಿಡ್ತಾರೆ ರಾತ್ರಿಗೆ. ಈ ಮಂದಲೋಚನದವರು ಬೇರೆಯವ್ರು ಕರ್ಕೊಂಡೋದ್ರೆ ಹೋಗ್ಬಿಡ್ತಾರೆ. ಈ ಮಧ್ಯಲೋಚನದವರು ಯಾರಾದ್ರೂ ಹುಡುಕಿದ್ರೆ ಮಾತ್ರ ಸಿಗ್ತಾರೆ. ಈ ಮನುಷ್ಯ ಹುಡುಕಿದ್ರು ಸಿಗದ ಹಾಗೆ ಜೀವನನೇ ಬೇಡ. ಏಯ್ ನೀನ್ ಏನ್ ಮಾತಾಡ್ತೀಯ, ನಾನು ಏನ್ ಮಾತಾಡ್ತಾ ಇದೀನಿ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ನಿಂದ ಬಿದ್ದಿದ್ದೀರಾ ನೀವು? ಯಾವನ ನಂಬರ್ ಕೊಟ್ಟಿದ್ದೀನಿ? ಇದು ದೇವನೂರಿಂದ ನಂಬರ್ ಕೊಟ್ರ ಸರ್, ಗೂಗಲ್ ಅಲ್ಲಿ ಕೇಳಿ. ಅಯ್ಯೋ ಅವ್ರನ್ನೆಲ್ಲ ಬೈತಿರಲೋ, ಅಥವಾ ಮಹಾಪುರುಷ ಕಣೋ ದೇವನೂರ್ ಮುರಳೀಧರ. ಅಯ್ಯೋ ಅವ್ರೆಂತ ಒಳ್ಳೆ ವ್ಯಕ್ತಿ, ಅನ್ನದಾನಗಳೆಲ್ಲ ಮಾಡ್ತಾ ಇದಾರೆ. ಅವ್ರು ಅನ್ನದಾನದ ಮನೆತನ ಕಣೋ, ಅವ್ರ ಮನೇಲಿ ಯಾವಾಗ್ಲೂ 10 ಜನ ಊಟ ಮಾಡೋ ಮನೆ ಅದು. ಅವ್ರನ್ನೂ ಬಿಟ್ಟಿಲ್ವಲ್ಲೋ ನೀವು? ಅಯ್ಯೋ ಅವ್ರಿಗೆ ರಾತ್ರಿ 2 ಗಂಟೆಗೆಲ್ಲ ಫೋನ್ ಮಾಡ್ತಾ ಇದಾರಂತಲ್ಲೋ, ಏನೋ ಇದು ಅನ್ಯಾಯ. ಅಯ್ಯೋ 3 ಗಂಟೆ ರಾತ್ರಿ 3 ಗಂಟೆ, ಅಯ್ಯೋ ಬೇಜಾರಾಗ್ತಿದ್ಯಲ್ಲಪ್ಪ ನಿಂಗೆ ಅಂತ ಹೇಳಿ ಇವತ್ತು ಅವ್ರ ನಂಬರ್ ತೆಗೆದು ಬಿಟ್ಟ ಇವನು. ಏನು ಆಯ್ತು, ನಿಮ್ಮಪ್ಪ ವಾಪಸ್ ಬರ್ಬೇಕು ಅಂದ್ರೆ ನೀವೇನ್ ಒಳ್ಳೆ ದಾನ ಧರ್ಮಗಳು ಮಾಡಿಕೊಂಡು, ಸಂವೇದನೆಗಳಿಂದ ಗಿಡ ಮರ ರಕ್ಷಣೆ ಮಾಡಿಕೊಂಡು, ಪ್ರಾಣಿ ಪಕ್ಷಿಗಳಿಗೆ ಅನ್ನ ಹಾಕೊಂಡು ಬದುಕಿ, ಆತ ಯಾವತ್ತಿದ್ರೂ ಜೀವಂತ ಇದ್ರೆ ನಿಮಗೆ ಸಿಗುವಂತಾಗ್ತಾನೆ ಅಷ್ಟೇ ವಿನಃ. ನೀವ್ ಹಿಂಗೆ ನೀವು ಬದಲಾವಣೆ ಆಗದೆ ಇದ್ರೆ ಯಾವಾಗ ಆತ ಮನುಷ್ಯ ಹೋಗಿ ದುಡ್ಡು ಕೊಡ್ಲಿಲ್ಲ ಅಂತಲ್ಲ, ನೀವ್ ಅಂದ ಮಾತುಗಳು, ಅಷ್ಟು ಚಿಕ್ಕ ವಿಚಾರಕ್ಕೆ ನೀವು ಆಡಿದ ಜಗಳಗಳು, ಅಯ್ಯಯ್ಯಯ್ಯಯ್ಯೋ ಅವತ್ತು ನೀವು ತಂದೆ ದುಡ್ದ ತಂದೆನೇ ಹಿಂಗೆ ಅಂದಾಗ ಮನಸ್ಸು ರೋಸಿ ಹೋಗ್ಬಿಡುತ್ತಲ್ಲೋ. ಅದೇ ಸರ್, ಒಂದ್ ಸಣ್ಣ ಕಾರಣದಿಂದ ಅವನಿಗೆ ದೊಡ್ಡದು. ಇನ್ನು ನಿಮ್ ಪ್ರಕಾರ ದೊಡ್ಡದು ಅಂದ್ರೇನು ನೀವೆಲ್ಲ? ಏಯ್ ರಾಯಚೂರು ಅಂದ್ರೆ ರಾಜರ ತರ ಬದುಕಬೇಕು ನೀವೆಲ್ಲ. ಬಿಡು ಇದನ್ನ ಹಾಕ್ತೀನಿ, 10 ಜನ ಕಲ್ತ್ಕೊಳ್ಳಿ. ಓಲಿ ಅಪ್ಪ ನಿಮ್ಗೆಲ್ಲ ಹೇಳ್ತಾ ಇದ್ ಕೇಳಿ, ಅಪ್ಪ ಕುಡಿಯೋದು, ಕೆಟ್ಟ ಅಭ್ಯಾಸಗಳು, ದುರುಳುತನ, ಬಂಡತನ ಇಂಥವೆಲ್ಲ ಮಾಡಿದ್ರೆ ಬೇಕಾದ್ರೆ ನೀವು ಖಂಡಿಸಿ ದೂರ ಇರಿ, ಬುದ್ಧಿ ಹೇಳಿ. ಆದ್ರೆ ಏನು ಕೆಟ್ಟ ಗುಣಗಳಿಲ್ದೆ ಇರುವಂತ ಅಪ್ಪಂದ್ರು ದುಡ್ದಿರ್ತಾರೆ, ಅವ್ರ ಗೌರವ ಅವ್ರಿಗೆ ಕೊಡ್ಲೇಬೇಕಪ್ಪ. ಆದ್ರೂ ಗೋಧಿ ಧಾನ್ಯವನ್ನ ನೀವು ಗೋಧಿ ಹಿಟ್ಟು ಮಾಡಿಸಿ, 11 ಕಿಲೋ ಗೋಧಿ ಹಿಟ್ಟನ್ನ ದಿನ ಎಲ್ಲಾರು ಮನೇಲಿರೋ ಎಲ್ಲ ಇರುವೆ ತೂತುಗಳಿಗೆ, ಅಪ್ಪ ವಾಪಸ್ ಬರಬಹುದು. ಓಕೆ ಬರ್ತಾನೆ. ಇದೆಲ್ಲ ಮಾಡ್ತಾನೆ ಇದ್ರೆ ನಿಮ್ ಪುಣ್ಯದ ಮೂಟೆ ಬಲ ಆದಾಗ ಪಾಪದ ಮೂಟೆ ಒಡೆದೋಗಿ ನಿಮ್ಮಪ್ಪ ವಾಪಸ್ ಬರೋ ಸಂಭವ ಇದೆ. ಈ ನಕ್ಷತ್ರದಲ್ಲಿ ಹೋದವರು ಯೂಶ್ವಲಿ ಬರೋದಿಲ್ಲ, ಬಂದ್ರೆ ನಿಮ್ಮ ಅದೃಷ್ಟ. ಓಕೆ ಹಲೋ. ಓಕೆ ಇಡ್ತಾ ಇದೀನಿ, ಇದನ್ನ ಹಾಕ್ತಾ ಇದೀನಿ, ಹಂಗಾದ್ರೆ ನಿಮ್ಗೆ ಸ್ವಲ್ಪ ಪುಣ್ಯ ಬರುತ್ತೆ ಪಶ್ಚಾತ್ತಾಪದಿಂದ. ಓಕೆ ಏಯ್ ಇಡಲ್ಲ, ಏಯ್ ಆಸೆಗೊಂದು ಮಿತಿ ಬಿಡುವ, ಇಡ. ಕಾರಣದಿಂದ ನಾನು ಏನು ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ಏಯ್ ಚೆನ್ನಾಗಿ ಕೆಲಸ ಮಾಡು, ಇನ್ ಮುಂದೆ ಅಂತ ತಪ್ಪು ಮನೇಲಿ ಯಾರು ಹಿರಿಯರಿಗಾಗ್ಲಿ ಕಿರಿಯರಿಗಾಗ್ಲಿ ಆಗದಂಗ್ ನೋಡ್ಕೊ, ಮನುಷ್ಯರಾಗಿ ಬದುಕಿ ಮೃಗಗಳಾಗಿ ಬದುಕ್ಬೇಡಿ. ಇಡ್ಲ ಸರ್, ಆಮೇಲೆ ಇನ್ನೊಂದು ಇಂಟ್ರೆಸ್ಟ್ ಇಲ್ಲ ಆಗ್ಬಿಡ್ತಾರೆ, ಒಂದು ಸ್ಟಡಿ ಮಾಡಕ್ಕ ಇಲ್ಲ ಕೆಲಸ ಮಾಡಕ್ಕ ಒಂದು ಗೊತ್ತೇನೆ ಆಗ್ತಿಲ್ಲ ಸರ್. ಏಯ್ ಇಡಪ್ಪನ ಇಡಪ್ಪನ ಹಲೋ.